ಬನ್ನಿ ಸ್ನೇಹಿತರೆ, ನಮ್ಮ ಇಂದಿನ ನಮಸ್ತೆ ಹಿಂದೂಸ್ತಾನ್ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ ಏನಾಗಿದೆ, ದೇಶಭಕ್ತಿ ನಮ್ಮಲ್ಲಿ ಕಡಿಮೆ ಆಗ್ತಿದೆ, ಪೇಟ್ರಿಯಾಟಿಸಮ್ ನಮ್ಮಲ್ಲಿ ಕಡಿಮೆ ಆಗ್ತಿದೆ ಅನ್ನೋದೊಂದು ದೊಡ್ಡ ವಿಷಯ. ಯಾವಾಗ ದೇಶಭಕ್ತಿ ಬೆಳೆಯುತ್ತೆ ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ, ಯಾವಾಗ ಪೇಟ್ರಿಯಾಟಿಸಮ್ ಬೆಳೆಯುತ್ತೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಯಾವಾಗ ಪೇಟ್ರಿಯಾಟಿಸಮ್ ಬೆಳೆಯುತ್ತೆ ಎಲ್ಲರೂ ಕಷ್ಟಪಟ್ಟು ದುಡಿಬೇಕು, ಎಲ್ಲರೂ ಕಷ್ಟಪಟ್ಟು ದುಡಿದ್ರೆ ಮಾತ್ರ ದೇಶ ಮುಂದೆ ಬರುತ್ತೆ, ಫ್ರೀಯಾಗಿ ಏನು ತಗೋಬಾರ್ದು, ಫ್ರೀಯಾಗಿ ತಗೊಳ್ಳೋದೆಲ್ಲ ಭಿಕ್ಷೆಗೆ ಸಮಾನ, ನಮ್ಮ ಆತ್ಮಾಭಿಮಾನ ಮತ್ತು ಆತ್ಮಗೌರವಕ್ಕೆ ಧಕ್ಕೆ ಬರೋ ಅನ್ನೋದಂಥ ವಿಷಯಗಳು ನಮಗೆ ಆತ್ಮಕ್ಕೆ ಮುಟ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ಏನಾಗಿದೆ, ನಾವು ಪೇಟ್ರಿಯಾಟಿಸಮ್ ಬೆಳೆಸ್ಕೋಬೇಕು, ಮತ್ತು ಪೇಟ್ರಿಯಾಟಿಸಮ್ ಬೆಳೆಸೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ವಿಚಾರಣೆ ಮಾಡ್ತಾ ಹೋದಾಗ ನೋಡಿ, ಮೊಟ್ಟ ಮೊದಲನೇದಾಗಿ ನಮ್ಮ ದೇಶಭಕ್ತಿ ಬೆಳೆಯೋದಕ್ಕೆ ಏನಾದರೂ ವಿರೋಧ ಆಗಿದೆ ಅಂತಂದರೆ ಮೊದಲನೇದು ರಾಜಕಾರಣ. ರಾಜಕಾರಣ ಪೇಟ್ರಿಯಾಟಿಸಮ್ನ ಬಹಳ ನಾಶ ಮಾಡ್ತಾ ಇದೆ. ಇದನ್ನು ಉದಾಹರಣೆಗಳ ಸಮೇತ ಹೇಳ್ಬೋದು, ಇನ್ನೂ ಮುಂದೆ ಎರಡು ಮೂರು ಎಪಿಸೋಡ್ ಮಾಡೋಣ ಇದರಲ್ಲಿ. ಇದಲ್ಲದೇ ನೋಡಿ, ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ, ಅಂದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಕಂಬ ಅಂತ ಹೇಳ್ತೀವಿ ಜರ್ನಲಿಸಮ್. ಜರ್ನಲಿಸಮ್ ಅಂದರೆ ಏನೇನು ಪ್ರಿಂಟ್ ಮಾಡಿ ಓದ್ತೀವಲ್ಲ, ದಿನಪತ್ರಿಕೆ ಇರ್ಬೋದು, ವಾರಪತ್ರಿಕೆ ಇರ್ಬೋದು, ಪಾಕ್ಷಿಕ ಇರ್ಬೋದು, ತಿಂಗಳಿಗೊಂದು ಸರಿ ಬರೋದು ವಿಶೇಷಾಂಕಗಳು ಇರ್ಬೋದು, ಈ ಪತ್ರಿಕೆಗಳು ಮತ್ತು ಟಿ ವಿ ಮೀಡಿಯಾಗಳು ಇತ್ತೀಚಿನ ದಿನಗಳಲ್ಲಿ, ಮತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಕೆಲವುಗಳು ಏನಾಗಿದೆ, ಇವೆಲ್ಲ ಫೋರ್ತ್ ಪಿಲ್ಲರ್. ಈ ಫೋರ್ತ್ ಪಿಲ್ಲರ್ ಏನಾಗಿದೆ ಅಂತಂದರೆ, ನೀವು ಜರ್ನಲಿಸಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾರು ಹೇಳಿದ್ರು, ಸರ್ಕಾರನ ತಿದ್ದಿ ತೀಡ್ತಕ್ಕಂಥ ಕೆಲಸ ಜರ್ನಲಿಸಮ್ ಆಗಬೇಕು, ಸರ್ಕಾರದಲ್ಲಿರೋರು ಯಾರು ತಪ್ಪು ಮಾಡಿದ್ರೆ ಅವರನ್ನು ತಿದ್ದಕ್ಕಂಥ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಏನಾಯಿತು, ಅದೇ ಲೈನಲ್ಲಿ ಹರ್ಕೊಂಬಂದ್ಬಿಡ್ತು ಜರ್ನಲಿಸಮ್. ಜರ್ನಲಿಸಮ್ ಏನಾಗಿದೆ, ದಿಕ್ಕು ತಪ್ಪಿಸ್ಬಿಟ್ಟಿದೆ. ಏನಂದರೆ ಟಿ ಆರ್ ಪಿಗೋಸ್ಕರ ಜರ್ನಲಿಸಮ್ ಇವತ್ತು ಹಣ ಸಂಪಾದನೆ ಮಾಡೋದಕ್ಕೋಸ್ಕರ, ಉದ್ಯೋಗ ಕೊಡೋದಕ್ಕೋಸ್ಕರ ಒಂದು ಮೀಡಿಯಾಗೆ ಮಾತ್ರ ಉಳ್ಕೊಂಡಿದೆ. ಇದು ಫೋರ್ತ್ ಪಿಲ್ಲರಾಗಿ ಉಳ್ಕೊಂಡಿಲ್ಲ. ಯಾಕೆ ಫೋರ್ತ್ ಪಿಲ್ಲರಾಗಿ ಉಳ್ಕೊಂಡಿಲ್ಲ ಅಂದರೆ, ಜರ್ನಲಿಸಮ್ಮು ದೇಶಭಕ್ತಿನ ಜಾಸ್ತಿ ಮಾಡೋ ಹಂಗಿರಬೇಕು, ದೇಶಗಳನ್ನ ಸ್ಟ್ರಾಂಗ್ ಮಾಡೋ ಹಂಗಿರ್ಬೇಕು. ಇದೇನಾಗಿದೆ, ಸರ್ಕಾರವನ್ನು ಟೀಕಿಸ್ತಾ ಟೀಕಿಸ್ತಾ ಇವ್ರನ್ನ ಬಿಟ್ಟು ಅವ್ರನ್ನ ಅಧಿಕಾರಕ್ಕೆ ತರುತ್ತೆ, ಅವ್ರನ್ನ ಬಿಟ್ಟು ಇವ್ರಿಗೆ ಅಧಿಕಾರ ತರುತ್ತೆ. ಪೇಯ್ಡ್ ಮೀಡಿಯಾ ಅಂತಲೂ ಬಂದುಬಿಟ್ಟಿದೆ, ಏ ಪೇಯ್ಡ್ ಜರ್ನಲಿಸಮ್ ಅಂತ ದುಡ್ಡು ಕೊಟ್ಬಿಟ್ಟು ಇಂಥ ವಿಷಯಗಳನ್ನ ಪ್ರಿಂಟ್ ಮಾಡಿಸಿ, ಇಂಥ ವಿಷಯಗಳ ಬಗ್ಗೆ ಪ್ರಚಾರ ಮಾಡಿ ಅಂತ ಹೇಳ್ತೀವಿ. ಇದು ಸಹ ಏನಾಗಿದೆ, ನಮ್ಮ ಜರ್ನಲಿಸಮ್ ದಿಕ್ಕೆಟ್ಬಿಟ್ಟಿದೆ. ಇಂಥ ಪರಿಸ್ಥಿತಿನಲ್ಲಿ ಈ ಜರ್ನಲಿಸಮ್ ನಾಲ್ಕನೇ ಪಿಲ್ಲರಾಗಿ ಉಳ್ಕೊಂಡಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬೋದು. ಈ ಥರ ಹೇಳಬೇಕು ಅಂತಂದರೆ, ಹಾಗಾಗಿ ದೇಶಭಕ್ತಿ ಬೆಳೀತಕ್ಕಂಥ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋ ಸಮಸ್ಯೆ ದೊಡ್ಡದಾಗಿ ಉದ್ಭವ ಆಗುತ್ತೆ. ಈಗ ಉದ್ಭವ ಆದಾಗ ಈ ಮೊದಲನೇದಾಗಿ ನಾವು ಹೊಳೆಯಾಗೇನೆ, ಏನು ಪ್ರೆಸ್ ಮೀಡಿಯಾ ಪ್ರೆಸ್ಸಲ್ಲಿ ಬರುತ್ತೆ ಅಥವಾ ಏನು ಟಿ ವಿನಲ್ಲಿ ಬರುತ್ತೆ, ಇವರಿಗೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡಬೇಕು ಅಥವಾ ಇದ್ರ ಇಂಪಾರ್ಟೆನ್ಸ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇದ್ರ ಬಗ್ಗೆ ಬನ್ನಿ ವಿಶೇಷ ವಿಶ್ವದ್ದವಾಗಿ ಮಾತಾಡೋಣ. ಬನ್ನಿ, ಏನಾಗುತ್ತೆ, ಜರ್ನಲಿಸಮ್ ದಾರಿ ತಪ್ಪಿಬಿಟ್ಟಿದೆ, ಹಾಗಾಗಿ ನಮ್ಮಲ್ಲಿ ದೇಶ ಪ್ರೇಮ ಕಡಿಮೆ ಆಗ್ತಿದೆ. ಟಿ ಆರ್ ಪಿಗೋಸ್ಕರ ಏನೇನೋ ಪ್ರಿಂಟ್ ಮಾಡ್ತೀವಿ, ಏನೇನೋ ಓದ್ತೀವಿ, ಜನಗಳನ್ನ ದಿಕ್ಕು ತಪ್ಪಿಸ್ತಾರೆ. ಹೀಗಾಗ್ಬಿಟ್ಟು ಏನಾಗಿದೆ, ನಮಗೆ ನೆಗೆಟಿವ್ ಪಾಯಿಂಟ್ಸ್ಗಳೇ ಜಾಸ್ತಿ ಬರುತ್ತೆ. ಧನಾತ್ಮಕ ಗುಣಗಳು ಅಂದರೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಬೇಕಾದಷ್ಟು ನಡೆಯುತ್ತೆ, ಅದನ್ನು ಯಾರೂ ಹೇಳೋದೇ ಇಲ್ಲ. ಹೇಳಿದ್ರು ಎಲ್ಲೋ ಪಾಸಿಂಗ್ ರೆಫರೆನ್ಸಲ್ಲಿ ಹೇಳ್ತಾರೆ, ಹಿಂಗೆ ಫ್ಲ್ಯಾಶಾಗಿ ಹಂಗೆ ಮರೆಯಾಗಿ ಹೋಗುತ್ತೆ. ಇದು ತಪ್ಪು. ಜರ್ನಲಿಸಮ್ ಅಂದರೆ ದೇಶಭಕ್ತಿನ ಜಾಸ್ತಿ ಮಾಡಬೇಕು, ಯಾವುದು ಧನಾತ್ಮಕ ಗುಣಗಳಿವೆ, ಯಾವುದು ಪಾಸಿಟಿವ್ ಡೆವಲಪ್ಮೆಂಟ್ಸ್ಗಳಿವೆ, ಅದನ್ನು ಸಹ ನಿಷ್ಪಕ್ಷಪಾತವಾಗಿ ಜನಗಳ ಮುಂದೆ ಇಡಬೇಕು, ದೇಶಭಕ್ತಿನ ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಟ್ಟು ಇವತ್ತು ಪ್ರಾರಂಭ ಮಾಡ್ತಿದ್ದೀನಿ ನಮ್ಮ ಇದನ್ನು ತರ್ಕನ. ಏನು ಅಂತಂದು ನೋಡಿ, ಸತ್ಯಂ ನಡೆಯಲ್ಲ ಮತ್ತು ಸುಂದರ ಪಿಚ್ಚೈ, ಇವರು ಮೈಕ್ರೋಸಾಫ್ಟ್ ಮತ್ತು ಗೂಗಲ್ನ ಹೆಡ್ ಆಗಿದ್ದಾರಂತೆ ಅಂತಂದ್ಬಿಟ್ಟು ಕೇಳಿದ್ದೀವಿ ನಾವು. ಪ್ರಪಂಚದಲ್ಲೇ ನಂಬರ್ ಒನ್ ಮಲ್ಟಿನ್ಯಾಷನಲ್ ಕಂಪ್ನಿಗಳಿವು, ಇಲ್ಲಿ ಇಂಡಿಯಾದವರು ಆಗಿದ್ದಾರೆ ಅಂತಂದ್ರೆ ಎಷ್ಟು ಹೆಮ್ಮೆ ತರೋ ವಿಷಯ. ನಾವು ಇದನ್ನು ಇಲ್ಲಿಗೆ ಬಿಟ್ಬಿಡೋದು ಹೇ ಸರ್, ದಿನ ಗೊತ್ತಿದ್ದಾನ ಸಲ್ಲೇ ನಾವು ತಿಳ್ಕೊಂಡಿರೋದಿಲ್ಲ ಓದಿ, ಆದರೆ ಇಷ್ಟಕ್ಕೆ ಬಿಡಬೇಕಾ, ನಾವು ಇದರಿಂದ ಕಲ್ತ್ಕೋಬೇಕಾಗಿರೋ ಪಾಠ ಏನು ಅನ್ನೋದ್ರ ಬಗ್ಗೆ ಮುಂದೆ ತಗೊಂಡು ಹೋಗ್ತೀನಿ ಬನ್ನಿ. ಇದಲ್ದೇ ಬನ್ನಿ, ಇನ್ನೆರಡು ವಿಷಯ ರಾಜಕೀಯ ಕ್ಷೇತ್ರದಲ್ಲಿ ನಡೆದಿದೆ. ಏನು ಅಂದರೆ, ಅಮೆರಿಕ ದೊಡ್ಡ ಅಣ್ಣ ಅಂತ ಕರಿತೀವಿ, ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾಷ್ಟ್ರ. ಇವತ್ತು ಅಮೆರಿಕಾದ $1 ಇಂಡಿಯಾದ $80 ಸಮ ಅಪ್ರಾಕ್ಸಿಮೇಟ್ಲಿ ಅಂದಾಜು. ಏನಾಗುತ್ತೆ ಅಂದರೆ, ಇಷ್ಟು ಶ್ರೀಮಂತವಾಗಿರ್ತಕ್ಕಂಥ ರಾಷ್ಟ್ರ, ಇಷ್ಟು ಬಲಾಢ್ಯವಾಗಿರ್ತಕ್ಕಂಥ ರಾಷ್ಟ್ರ, ಅಲ್ಲಿಗೆ ಉಪಾಧ್ಯಕ್ಷರಾಗಿ ಕಮಲಾ ಹ್ಯಾರಿಸ್ ಅಂತ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಭಾರತ ದೇಶದ ರಕ್ತ ಹಂಚಿಕೊಂಡಿರ್ತಕ್ಕಂಥವ್ರು ಇದಾಗಿದ್ದಾರೆ. ನೋಡಿ, ಇವೆಲ್ಲ ಧನಾತ್ಮಕ ಗುಣಗಳು.
ಇವನ್ನ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಹೇಳ್ಬಿಟ್ಬಿಡಿ. ನಾವು ಕಲಿಬೇಕಾಗಿರೋದೇನು ಅಂತ ಬಂದರೆ ಇವತ್ತಿನ ವಿಷಯ ಬರೋಣ ಬನ್ನಿ. ಇವತ್ತು ನೋಡಿ, ಬ್ರಿಟನ್ಗೆ ನಾವು ಯುನೈಟೆಡ್ ಕಿಂಗ್ಡಮ್ ಅಂತ ಬರ್ತೀವಿ, ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ದಿ ಗ್ರೇಟ್ ಬ್ರಿಟನ್ ಅಂತ ಕರೀತಾರೆ. ಯಾಕೆ ಗ್ರೇಟ್ ಬ್ರಿಟನ್ ಅಂತ ಕರೀತಾರೆ ಅಂತಂದರೆ, ಸೂರ್ಯ ಮುಳುಗದ ದೇಶ ಅಂತಿದ್ರು. ಅಂದರೆ ನ್ಯೂಜಿಲೆಂಡಿಂದ ಹಿಡಿದು ಅಮೇರಿಕಾವರೆಗೂ ಇವರು ರಾಜ್ಯಪಾಲ, ಇವ್ರದ್ದು ಕಿಂಗ್ಡಮ್ ಅಷ್ಟು ವಿಸ್ತಾರವಾಗಿತ್ತು, ಇನ್ಕ್ಲೂಡಿಂಗ್ ಇಂಡಿಯಾ. ಸೊ ಸೂರ್ಯ ಮುಳುಗ್ತಾನೇ ಇರಲಿಲ್ಲ. ಎಲ್ಲ ನ್ಯೂಜಿಲೆಂಡಲ್ಲಿ ಬೆಳಗಾಗಿದೆ ಅಂದರೆ ಅಮೇರಿಕಾದಲ್ಲಿ ಕತ್ತಲಾಗಿರೋದು, ಅಮೇರಿಕಾದಲ್ಲಿ ಬೆಳಕಾಗಿದೆ ನ್ಯೂಜಿಲೆಂಡಲ್ಲಿ ಕತ್ತಲಾಗಿರೋದು. ಹೀಗಾಗಿ ಸೂರ್ಯ ಮುಳುಗದ ದೇಶ, ಸೂರ್ಯ ಮುಳುಗದ ರಾಜ್ಯ ಅಂತ ಕರೀತಿದ್ರು. ನಾವು ಇದರ ಒಂದು ಭಾಗವಾಗಿದ್ವಿ. ಇಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ದೇಶಕ್ಕೆ ಇವತ್ತು ಕರ್ನಾಟಕದ ಅಳಿಯ ಅಂದರೆ ಋಷಿ ಸುನಕ್ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಎಷ್ಟು ಹೆಮ್ಮೆ ತರ್ತಕ್ಕಂಥ ವಿಷಯ, ಎಷ್ಟು ಧನಾತ್ಮಕವಾದ ವಿಷಯ, ಎಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಇರ್ತಕ್ಕಂಥ ವಿಷಯ. ಇದನ್ನೆಲ್ಲ ನಾವು ಸಂಭ್ರಮಿಸ್ಬೇಕು. ಋಷಿ ಸುನಕ್ ಅನ್ನೋರು ಪ್ರಧಾನಮಂತ್ರಿ ಆಗ್ತಿದ್ದಾರೆ. ಅವರೇನು ಅಂತಂದು ನೋಡಿ, ಕರ್ನಾಟಕದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್, ದೊಡ್ಡ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾಗ್ನೇಟ್ ಅಂದರೆ ನಾರಾಯಣ ಮೂರ್ತಿಗಳು. ನಾರಾಯಣ ಮೂರ್ತಿಗಳು ಮತ್ತು ಸುಧಾ ಅಮ್ಮ, ಅವ್ರು ಸುಧಾ ಮೂರ್ತಿ ಅಂತ ಅವ್ರ ಹೆಂಡತಿ ಹೆಸರು. ಇವ್ರ ಮಗಳು ಅಕ್ಷತಾ ಅಂದ್ಬಿಟ್ಟು ಅವ್ರನ್ನ ಇವ್ರು ಮದುವೆ ಆಗಿದ್ದಾರೆ, ಋಷಿ ಸುನಕ್ ಮದುವೆ ಆಗಿದ್ದಾರೆ. ಇದು ನಮಗೆ ಕರ್ನಾಟಕದವ್ರಿಗೆ ಹೆಮ್ಮೆ, ಅತ್ಯಂತ ಹೆಮ್ಮೆ ತರ್ತಕ್ಕಂಥ ವಿಚಾರ. ನಾವು ಮನೆಯಲ್ಲಿ ಏನಾದರೂ ಇದು ಮಾಡ್ತೀವಿ ಅಂದರೆ ದೀಪಾವಳಿಗಿಂತ ಹೆಚ್ಚು ಸಂಭ್ರಮಿಸಬೇಕಾದಂಥ ವಿಚಾರ. ಇಂಥ ವಿಚಾರ ಏನಾಗುತ್ತೆ, ಕರಪ್ಟ್ ಮೈಂಡ್ ಸೆಟ್ಗಳು, ರಾಜಕಾರಣಿ, ಭ್ರಷ್ಟ ರಾಜಕಾರಣಿಗಳು ಮತ್ತು ಅಮಾಯಕರು, ವಿದ್ಯಾವಂತರು ಅಲ್ಲದೆ ಇರೋರು, ಭಿಕ್ಷೆಗ ಕೈ ಚಾಚೋರು ಏನು ಮಾಡ್ತಾರೆ, ಓ ಋಷಿ ಸುನಕ್ ಬ್ರಿಟನ್ನಿನ ಪ್ರಧಾನಮಂತ್ರಿ, ನಮಗೇನು ಲಾಭ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ನೋಡಿ, ಈ ಥರ ಯೋಚನೆ ಮಾಡಿದ್ರೆ ಭ್ರಷ್ಟಾಚಾರದ ಇದು ಏನು ಅಂತಂದರೆ ಹಂಗೆ ಪ್ರಾರಂಭ ಆಗೋದೆ ಇಲ್ಲಿಂದ. ಸೊ ಈ ಥರದ ಮನೋಭಾವನ ನಾವು ಧಿಕ್ಕರಿಸಬೇಕಾಗಿದೆ. ಋಷಿ ಸುನಕ್ ಏನು ಪ್ರಧಾನಮಂತ್ರಿ ಆಗಿದ್ದಾರೆ, ಅವರು ಬ್ರಿಟನ್ನಿನ ಪ್ರಜೆ, ಅಲ್ಲಿ ಜನಗಳಿಗೆ ಒಳ್ಳೇದು ಮಾಡಬೇಕು, ಅಲ್ಲಿ ದೇಶನ ಇನ್ನೂ ಸ್ಟ್ರಾಂಗ್ ಮಾಡಬೇಕು, ಅಲ್ಲಿ ದೇಶನ ಇದು ಮಾಡಬೇಕು. ಇದು ನಮ್ಮ ಇತಿಮಿತಿಗಳನ್ನ ಅರ್ತುಕೊಂಡು, ಅವರ ಇತಿಮಿತಿಗಳನ್ನ ನಾವು ಅರ್ತುಕೊಂಡು ನಮ್ಮ ಆಚರಣೆಯನ್ನು ನಾವು ಮಾಡಬೇಕಾಗತ್ತೆ. ಸುಮ್ಮನೆ ಋಷಿ ಸುನಕ್ ಇಂಡಿಯಾ ದೇಶದವರಂತೆ, ನಾರಾಯಣ ಮೂರ್ತಿ ಅಳಿಯಂತೆ ಆಗ್ಬಿಟ್ರು, ಏನು ಸಹಾಯ ಮಾಡ್ತಾರೆ, ಏನು ಇದಾಗುತ್ತೆ? ಇದು ಕಮ್ಯುನಿಸ್ಟ್ರು, ಕಾಂಗ್ರೆಸ್ನವರು, ಭ್ರಷ್ಟಾಚಾರಿಗಳು, ಈ ಥರ ಸಾವಿರ ಪ್ರಶ್ನೆಗಳನ್ನ ಕೇಳ್ಬೋದು. ಬಟ್ ಏನೊಂದು ನಾಗರಿಕ ಸಮಾಜದಲ್ಲಿ ಆಯಿತು ಅಂತಂದರೆ ಮರ್ಯಾದೆ ಕೊಡೋದು ಮಾತ್ರ, ಹೌದು ಸಂತೋಷ ಪಡೋಣ ನಾವು ಅಷ್ಟೇ. ನಮ್ಗೆ ಹಕ್ಕಿರೋದು ಅಷ್ಟೇ, ಕೇಳಬಾರ್ದು, ಕೇಳಿದ್ರೆ ಭಿಕ್ಷುಕರಾಗ್ಬಿಡ್ತೀವಿ. ನೋಡಿ, ಇಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಪುಸ್ತಕದಲ್ಲಿ ಬರೀತಾರೆ ಏನು ಅಂದರೆ, ಸ್ವಾವಲಂಬನೆ ಸ್ವಾಭಿಮಾನ ಎರಡೂ ಇಲ್ಲದ ಮನುಷ್ಯ ಜೀವಂತ ಶವ ಇದ್ದಾಗಂತ ನಾವು ಇದನ್ನು ಮರ್ತೇ ಬಿಡ್ತೀವಿ. ಏನಂತಂದರೆ, ಎಲ್ಲೋ ಒಂದು ಕಡೆ ಹೋಗಿ ಅಂಬೇಡ್ಕರ್ ರಿಸರ್ವೇಷನ್ ಕೊಡಿ ಅಂತ ಹೇಳಿದ್ದಾರೆ, ನಮಗೆ ರಿಸರ್ವೇಷನ್ ಕೊಡಿ, ನಮಗೆ ಅದು ಕೊಡಿ, ನಮ್ಗೆ ಇದು ಕೊಡಿ, ಸಮಾನತೆ ಬೇಕು. ಸಮಾನತೆ ಅಲ್ಲ ರೀ ಇವತ್ತಿರೋದು. ನೋಡಿ, ಇಂಡಿಯಾ ದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಬ್ರಿಟನ್ನಿನಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ, ಇಂಡಿಯಾ ದೇಶದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು ಅಮೆರಿಕಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಇಂಡಿಯಾ ದೇಶದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಸತ್ಯಂ ನಡೆಯಲ್ಲ ಪ್ರಪಂಚದಲ್ಲೇ ನಂಬರ್ ಒನ್ ಆಗಿರ್ತಕ್ಕಂಥ ಒಂದು ಮಲ್ಟಿನ್ಯಾಷನಲ್ ಕಂಪನಿಗೆ ಹೆಡ್ ಆಗ್ತಾರೆ. ಇಂಡಿಯಾ ದೇಶದಲ್ಲಿ ಹುಟ್ಟು ಬಂದಿರತಕ್ಕಂಥ ಸುಂದರ ಪಿಚ್ಚೈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕಂಪನಿಯ ಸಿಇಒ ಆಗ್ತಾರೆ. ಆಗಬೇಕು ಅಂದರೆ ಇವರು ಕಾಂಪಿಟೇಷನಿಂದ ಬಂದಿರ್ತಾರೆ. ಏನಾದರೂ ದೇಶ ಸ್ಟ್ರಾಂಗ್ ಆಗಬೇಕು ಅಂದರೆ, ಯಾವುದಾದ್ರು ಸಮಾಜ ಮುಂದುವರಿಬೇಕು ಅಂದರೆ, ಯಾವುದಾದ್ರು ಸಂಸಾರ ಮುಂದುವರಿಬೇಕು ಅಂದರೆ, ಯಾವುದಾದ್ರು ವ್ಯಕ್ತಿ ಮುಂದುವರಿಬೇಕು ಅಂತಂದರೆ ಭಿಕ್ಷೆ ಬೇಡ ಮುಂದುವರಿಯೋಕ್ಕೆ ಸಾಧ್ಯ ಅಲ್ಲ ರೀ. ಏನು ಅಂತಂದರೆ, ಕಷ್ಟಪಡಬೇಕು, ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಬಿಟ್ಕೊಡ್ಬಾರ್ದು. ಅಂಬೇಡ್ಕರ್ ಏನು ಹೇಳಿದ್ದಾರೆ, ಈ ದಾರಿಲೇ ಹೋಗೋಣ ನಾವು. ನಮ್ಮ ದೇಶನ ಎಷ್ಟು ಅಮೆರಿಕಾಗೂ ಸಹ ಬೀಟ್ ಮಾಡ್ಬೋದು, ಕೇವಲ 3 ವರ್ಷಗಳಲ್ಲಿ ಅಮೆರಿಕಾನ ಬೀಟ್ ಮಾಡ್ಬೋದು. ಬನ್ನಿ, ಆ ದೃಷ್ಟಿಯಿಂದ ನಮ್ಮ ಇವತ್ತಿನ ನಮಸ್ತೆ ಹಿಂದೂಸ್ತಾನ್ ಭಾಳ ಮಹತ್ವ ಪಡ್ಕೊಂಡಿದೆ. ಈ ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡೋಕ್ಕೆ ಹೇಳಿ, ಇಂಥ ವಿಚಾರಗಳ ಬಗ್ಗೆ ಹರಟೆ ಹೊಡೆಯೋಣ ಅಂತ ಹೇಳಿ ನೀನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಉತ್ತರಕ್ಕೆ ಬೆಳೆಯಲೆಂಬ ಭೂಪಟ ಉಗೇ ವೀರ ಭೂಮಿಗೆ ಉಗೇ ಉಗೇ ವೀರ ಭೂಮಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.